ಹುಬ್ಬಳ್ಳಿಯಲ್ಲಿ ವಲ್ಲಭಾಯಿ ನಗರದ ನಿವಾಸಿಗಳ ಎತ್ತಂಗಡಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸಂತ್ರಸ್ತರಿಗೆ ಪುನರ್ವಸತಿ ಆಗ್ರಹಿಸಿ ಈಗ ನಿವಾಸಿಗಳು ಪ್ರೊಟೆಸ್ಟ್ ಅನ್ನ ಮಾಡುತ್ತಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ಧರಣಿಗೂ ಕೂಡ ಕೂತಿದ್ದಾರೆ. ಮಿನಿ ವಿಧಾನಸೌಧ ಎದುರು ನಿವಾಸಿಗಳಿಂದ ಹೋರಾಟ ಕೂಡ ನಡೀತಾ ಇದೆ. ದಲಿತರೇ ಹೆಚ್ಚಿರುವ ಕಡೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇದೀಗ ಪ್ರತಿಭಟನೆ ಕೂಡ ನಡೀತಾ ಇದೆ. ರಾಜಗೋಪಾಲ ಹಾಗೆ ವಲ್ಲಭಾಯಿ ನಗರದಲ್ಲಿನ ನಿವಾಸಿಗಳನ್ನ ಎತ್ತಂಗಡಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಹುಬ್ಬಳ್ಳಿ ನಗರದಲ್ಲಿ ರಾಜಗೋಪಾಲ ನಗರ ಹಾಗೂ ವಲ್ಲಭಾಯಿ ನಗರದಲ್ಲಿನ ನಿವಾಸಿಗಳನ್ನ ಎತ್ತಂಗಡಿ ಮಾಡಿದ್ದು ಕೂಡಲೇ ಸಂತ್ರಸ್ತರಿಗೆ ಪುನರ್ವಸತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದೆ. ಮಣಿಗಳ ತೆಗೆದಿದ್ದ ರೈಲ್ವೆ ಅಧಿಕಾರಿಗಳಿಗೆ, ದಲಿತರ ಮಣಿಗಳ ತೆಗೆದಿದ್ದ ರೈಲ್ವೆ ಅಧಿಕಾರಿಗಳಿಗೆ, ದಲಿತರ ಮನೆ ತೆಗೆದಿದ್ದ ಮಾನಗರ ಪಾಲಿಕೆಗೆ, ದಲಿತರ ಮನೆ ತೆಗೆದಿದ್ದ ಜಿಲ್ಲಾ ಆಡಳಿತಕ್ಕೆ, ದಲಿತರ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಸೊ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹುಬ್ಬಳ್ಳಿ ನಗರದ ರಾಜಗೋಪಾಲ ನಗರ ಮತ್ತು ವಲ್ಲಭಾಯಿ ನಗರದಲ್ಲಿನ ನಿವಾಸಿಗಳಿವರು. ಇನ್ನು ಈ ನಿವಾಸಿಗಳನ್ನ ಎತ್ತಂಗಡಿ ಮಾಡಿದ್ದು ಕೂಡಲೇ ಸಂತ್ರಸ್ತರಿಗೆ ಪುನರ್ವಸತಿಗೆ ಆಗ್ರಹಿಸಿ ಈಗ ಹುಬ್ಬಳ್ಳಿಯ ಮಿನಿ ವಿಧಾನಸೌಧ ಎದುರುಗಡೆ ಪ್ರತಿಭಟನಾ ಧರಣಿ ಕೂಡ ಮುಂದುವರೆದಿದೆ. ಮತ್ತೆ ಇದೇ ಸಂದರ್ಭದಲ್ಲಿ ವಿವಿಧ ಬೇಡಿಕೆಗಳನ್ನ ಕೂಡ ಈಡೇರಿಸಬೇಕು ಅಂತ ಪ್ರೊಟೆಸ್ಟ್ನಲ್ಲಿ ಆಕ್ರೋಶಗಳನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಕಲ್ಮೇಶ್, ಹುಬ್ಬಳ್ಳಿಯಲ್ಲಿ ವಲ್ಲಭಾಯಿ ನಗರದ ನಿವಾಸಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಈಗ ಸದ್ಯಕ್ಕೆ ಅವರು ಎಲ್ಲಿಗೆ ಹೋಗ್ಬೇಕಂತೆ, ಎಲ್ಲಿ ವಾಸ ಮಾಡಬೇಕು, ಈ ಕುರಿತಾಗಿ ಏನು ಯೋಚನೆ ಮಾಡಲಿಲ್ವಾ ಸಂಬಂಧಪಟ್ಟ ಅಧಿಕಾರಿಗಳು? ಈಗ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಸದ್ಯದ ರೆಸ್ಪಾನ್ಸ್ ಯಾವ ರೀತಿ ಇದೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಮಧು, ಹುಬ್ಬಳ್ಳಿಯ ರಾಜಗೋಪಾಲ್ ನಗರ ಹಾಗೂ ವಲ್ಲಭಾಯಿ ನಗರದಲ್ಲಿರ್ತಕ್ಕಂತ ಅಲ್ಲಿ ದಲಿತರು ಮತ್ತು ಈ ಸುಡಗಾಡ್ ಛಿದ್ರ ಜನಾಂಗ ಇದೆ, ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆ ಜನಾಂಗ ಅಲ್ಲಿ ವಾಸಿಸುತ್ತದೆ. ಅವರಿಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಸಹ ಇಲ್ಲ ಮತ್ತು ಅವ್ರನ್ನ ಏಕಾಏಕಿ ಎತ್ತಂಗಡಿ ಮಾಡಲಾಗಿದೆ. ಸಾಕಷ್ಟು ಸಮಸ್ಯೆಗಳನ್ನ ಆ ಸ್ಥಳೀಯರು ಎದುರಿಸ್ತಾ ಇದ್ದಾರೆ. ಆದ್ರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದು ಧಾರವಾಡ ಜಿಲ್ಲಾಡಳಿತ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಆದ್ರೆ ಇದುವರೆಗೆ ಅವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಮತ್ತು ಅವರಿಗೆ ಯಾವುದೇ ಭರವಸೆಗಳನ್ನು ಕೊಡಿಲ್ಲ. ಮಹಾನಗರ ಪಾಲಿಕೆಯ ಸದಸ್ಯರಾಗಲಿ, ಶಾಸಕರಾಗಲಿ, ಸಚಿವರಾಗಲಿ, ಜಿಲ್ಲಾಧಿಕಾರಿ ಬಗ್ಗೆ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಿಲ್ಲ. ಏಕಾಏಕಿ ಅವರ ಎತ್ತಂಗಡಿ ಮಾಡತಕ್ಕಂತ ಸಂತ್ರಸ್ತರು ಈಗ ಬೀದಿಗೆ ಬಿದ್ದಿದ್ದಾರೆ. ಕೂಡಲೇ ತಮಗೆ ನ್ಯಾಯ ಕೊಡಬೇಕೆಂದು ಹುಬ್ಬಳ್ಳಿ ಮಿನಿ ವಿಧಾನಸೌಧ ಮಧ್ಯೆ ಪ್ರತಿಭಟನಾ ಧರಣಿ ಮುಂದುವರಿಸ್ತಾ ಇದ್ದಾರೆ. ತಮ್ಮ ಬೇಡಿಕೆ ಈಡೇರಿವರೆಗೆ ತಾವು ಧರಣಿಯನ್ನ ಹಿಂದಕ್ಕೆ ಪಡೆಯುವುದಿಲ್ಲ ಎಂಬುದು ಅವರ ಪಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ರೀತಿ ಮನವರಿಕೆ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಲಿಖಿತವಾಗಿ ನಮಗೆ ಭರವಸೆಯನ್ನು ಕೊಡೋಕೆ ಮತ್ತು ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪನೆ ಮಾಡೋಕೆ ಎಂಬುದು ಅವರ ಬೇಡಿಕೆಯಾಗಿದೆ. ಆದ್ರೆ ಯಾವುದೇ ರೀತಿ ಅವರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಆಗ್ತಿಲ್ಲ. ಆದ್ರಿಂದ ಈ ಸಂತ್ರಸ್ತರು ಸಾಕಷ್ಟು ಸಮಸ್ಯೆಗಳನ್ನ ಕಳೆದ ಕೆಲ ದಿನಗಳಲ್ಲಿ ಎದುರಿಸಲೇ ಇದ್ದಾರೆ. ಇವರ ಬದುಕು ಬೀದಿಗೆ ಬಿದ್ದಿದೆ. ಸಾಕಷ್ಟು ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಈಗ ಅಕ್ಷರಶಃ ಅವರ ತಮ್ಮ ಬದುಕನ್ನ ಹಾಳು ಮಾಡ್ಕೊಂಡಿದ್ದಾರೆ. ಆದ್ರಿಂದ ಕೂಡಲೇ ತಮಗೆ ನ್ಯಾಯ ಬೇಕು ಅಂತ ಹೇಳಿ ಪಟ್ಟಿರ್ತಾ ಇದ್ದಾರೆ ಮಾಧು. ಎಸ್, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.